ಯಾವುದೇ ಒಂದು ಕೊಟ್ಟಂತಹ ಮೊತ್ತವನ್ನು ನೀವು ಸಮನಾಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ತಗೋದಂತೂ ಗೊತ್ತಿರಬೇಕು. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟು ಡಿವಿಷನ್ ಮೆಥಡಲ್ಲಿ ಸೊ ಫ್ಯಾಕ್ಟರ್ಸನ್ನು ಹೇಗೆ ಕಂಡುಹಿಡಿಯೋದು ಅಂತ. ನೆಕ್ಸ್ಟು ಡಿವಿಷನ್ ಮೆಥಡಲ್ಲಿ ಹೌ ಟು ಫೈಂಡ್ ದಿ ಫ್ಯಾಕ್ಟರ್ಸ್ ಇನ್ ಡಿವಿಷನ್ ಮೆಥಡ್ಸ್, ಹೌ ಟು ಫೈಂಡ್ ದ ಫ್ಯಾಕ್ಟರ್ಸ್ ಇನ್ ಡಿವಿಷನ್ ಮೆಥಡ್ಸ್ ಅಂತ ನೋಡೋಣ. ಯೂಸ್ ಡಿವಿಷನ್ ಟು ಫೈಂಡ್ ದಿ ಫ್ಯಾಕ್ಟರ್ ಆಫ್ ಮಲ್ಟಿಪ್ಲಿಕೇಶನ್ ವಿಧಾನದಲ್ಲಿ ನೀವು ಇವಾಗ ಫ್ಯಾಕ್ಟರ್ಸ್ ಅನ್ನು ಕಂಡುಹಿಡಿಯೋದು ಕಲಿತ್ಕೊಂಡ್ರು. ಇವಾಗ ಡಿವಿಷನ್ ವಿಧಾನದಲ್ಲಿ ಹೇಗೆ ನಾವು ಫ್ಯಾಕ್ಟರ್ಸ್ ಅನ್ನು ಕಂಡುಹಿಡಿಯೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಸೊ ಒಂದು ಸಂಖ್ಯೆ ತಗೊಂಡಿದ್ದೀನಿ 17. ಸೊ 17 ಅಂತ ಒಂದು ನಂಬರ್ ತಗೊಂಡಿದ್ದೀನಿ. ಈ 17 ಅಂತಕ್ಕಂಥ ನಂಬರು ಯಾವ್ಯಾವ ಸಂಖ್ಯೆಯಿಂದ ಅದು ಡಿವೈಡ್ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಫಾರ್ ಎಕ್ಸಾಂಪಲ್ 17 ನಿಮಗೆ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದೆ. ಯಾವುದೇ ಒಂದು ಸಂಖ್ಯೆ ಆದರೂ ಸಹ ಅದು ಮೊದಲು ಲೋಯೆಸ್ಟ್ ನಂಬರ್ ಇದೆ, ಲೋಯೆಸ್ಟ್ ನಂಬರ್ ಆದಂತಹ 1 ಎಲ್ಲ ನಂಬರ್ಗಳು ಡಿವಿಷನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಇವಾಗ ಈ ಸಂಖ್ಯೆನ ನಾನು ಮೊದಲು 1 ಡಿವೈಡ್ ಮಾಡ್ತೀನಿ. 1 17 17 1 17 17 1 17 17 ಅಂದರೆ 1 17 ಅಂತಕ್ಕಂಥದ್ರಿಂದ 17 ಟೈಮ್ಸು ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಮತ್ತು ಡಿವಿಷನ್ ಆಗುತ್ತೆ. ಸೊ ಅದೇ ರೀತಿ 2 ಆಗುತ್ತೆ ಈ ಒಂದು ಸಂಖ್ಯೆ 2 ಆಗುತ್ತಾ? ಸೊ ಇಲ್ಲ, ಹಾಗೇನೆ 3 ಆಗುತ್ತಾ ನೋಡೋಣ. ಇಲ್ಲಿ 7 5 ಹೋದ್ರೆ 2, 1 ಹೋದ್ರೆ 0 ಹೌದಾ? ಸೊ ಇದು 3 ಸಹ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ. ಏಕೆ ಇಲ್ಲಿ ಒಬ್ಬೊಬ್ಬರಿಗೆ ನಾವು 5 ಚಾಪ್ಟರ್ ಅಂತ ಕೊಟ್ಟರೆ, ನಮ್ಮ ಹತ್ರ ಇರೋದು 17 ಚಾಪ್ಟರ್, ಈ 17 ಚಾಪ್ಟರ್ನ 3 ಜನಕ್ಕೆ ಈಕ್ವಲ್ ಆಗಿ ಹಂಚಿದ್ರೆ ಇನ್ನು ಎಷ್ಟು ಉಳ್ಕೊಳುತ್ತೆ ನಿಮ್ಮ ಹತ್ರ? 2 ಉಳ್ಕೊಳುತ್ತೆ. ಸೊ ಇಲ್ಲಿ 17 ಅಂತಕ್ಕಂಥದ್ದು ಸಹ ಇದರ ಒಂದು ಫ್ಯಾಕ್ಟರ್ ಅಲ್ಲ. ಸೊ ನೆಕ್ಸ್ಟ್ 14 4 5 6 ಹೋಗಲ್ಲ, 7 ಹೋಗಲ್ಲ, ನೆಕ್ಸ್ಟ್ ಡೈರೆಕ್ಟ್ ಯಾವ್ದರಿಂದ ಹೋಗುತ್ತೆ ಅಂದರೆ 17 ಹೋಗುತ್ತೆ. 17 ಸೊ ಇಲ್ಲಿ ಈ ಒಂದು 17 ಫ್ಯಾಕ್ಟರ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ 1 and 1 17 1 and 17. ಸೊ 3 is not a factor of 17 ಅಂತ ನನಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂದರೆ ಇನ್ನೊಂದು ಈಸಿ ಲೆಕ್ಕ ತಗೋತೀನಿ. ಫೈಸ 15
5 5 ಅಂದ್ರೆ 0 1 ಇಲ್ಲಿ 1 ಅಂದ್ರೆ 0 ಇಲ್ಲಿ ರಿಮೈಂಡರ್ 0 ಉಳ್ಕೊಂಡ್ರೆ ಈ ಒಂದು ಸಂಖ್ಯೆ ಈ ಸಂಖ್ಯೆಯಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಅರ್ಥ ಸೊ ರಿಮೈಂಡರ್ ಯಾವಾಗ ನಮಗೆ 0 ಬರುತ್ತೆ ಅವಾಗ ಮಾತ್ರ ಈ ಒಂದು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಿದೆ ಅಂತ ಒಂದ್ ವೇಳೆ ರಿಮೈಂಡರ್ ಉಳ್ಕೊಂಡು ಏನಾಗುತ್ತೆ ಅದು ಅದರ ಒಂದು ಫ್ಯಾಕ್ಟರ್ ಅಲ್ಲ ಮತ್ತೆ ಅದು ಸಂಖ್ಯೆ ಸಂಪೂರ್ಣವಾಗಿ ಡಿವೈಡ್ ಸಹ ಆಗೋದಿಲ್ಲ ಸೊ ಇಲ್ಲಿ ರಿಮೈಂಡರ್ 0 ಬಂದಿದೆ ಸೊ ಇಲ್ಲಿ ಏನು ನಮಗೆ ಕಂಪ್ಲೀಟ್ ಆಗಿ 50 ಅಂತಕ್ಕಂಥದ್ದು 3 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ನೆಕ್ಸ್ಟ್ ಇನ್ಯಾವುದ್ರಿಂದ 15 ಅಂತಕ್ಕಂಥದ್ದು ಡಿವೈಡ್ ಆಗುತ್ತೆ 4 ಇಂದ ಆಗುತ್ತಾ ಆಗಲ್ಲ 4 3 12 ಬರುತ್ತೆ ಸೊ ಅದು ಸಹ ಆಗೋದಿಲ್ಲ ನೆಕ್ಸ್ಟ್ 5 ಇಂದ ಆಗುತ್ತೆ ನೋಡೋಣ 5 1 5 5 3 5 3 15 ಇದು ರಿಮೈಂಡರ್ 0 ಬಂದಿದೆ ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ನೆಕ್ಸ್ಟ್ 15 ಇಂದಾನೆ ಏನು ಡಿವೈಡ್ ಆಗೋದು 15 1 50 ಸೊ ಇಲ್ಲಿ ಒಂದು ಲೈನ್ ಬರ್ಕೋಬೇಕು ನೀವು ಫ್ಯಾಕ್ಟರ್ಸ್ ಆಫ್ 15 ನ ಫ್ಯಾಕ್ಟರ್ಸ್ ಯಾವ್ಯಾವುದು 1 ನೆಕ್ಸ್ಟ್ ಯಾವ್ದಿದೆ 3 5 15 ಸೊ ಇದಿಷ್ಟು ಸಂಖ್ಯೆಗಳು 1 3 5 ಮತ್ತು 15 ಅಂತಕ್ಕಂಥ ಸಂಖ್ಯೆಗಳು ಈ ಒಂದು 15 ನ ಕಂಪ್ಲೀಟ್ ಆಗಿ ಭಾಗ ಮಾಡುವಂತಹ ಸಂಖ್ಯೆಗಳು ಸೊ ಅದರಿಂದ 1 3 5 15 ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 15 ಅಂತಕ್ಕಂಥದ್ದು ಸೊ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಇದು ಅರ್ಥ ಆಗಿ ತಿಳ್ಕೊತೀನಿ ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ ಸಂಖ್ಯೆ ಯಾವ ಯಾವ ಸಂಖ್ಯೆಗಳಿಂದ ಅದು ಡಿವೈಡ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಕಂಡುಹಿಡಿತೀನಿ ನೋಡ್ಕೊಳ್ಳಿ ಸೊ ಮೊದಲನೇ 42 1 ಇಂದ ಮೊದಲು ಮಾಡಬೇಕು 1 42 is 42 ಸೊ 1 42 ನ ಮೊದಲನೇ ಫ್ಯಾಕ್ಟರ್ ನೆಕ್ಸ್ಟ್ 2 ಇಂದ ಆಗುತ್ತ ಇಲ್ಲಿ 2 ಇದೆ ಅಲ್ವಾ ನೋಡೋಣ 2 2 4 ಒಂದೊಂದೇ ಸಂಖ್ಯೆ ತಗೋತಾ ಇದ್ದೀನಿ 2 2 4 0 2 ನ ಕೆಳಗೆ ನಿಲ್ಸ್ಕೊಂಡೆ 2 1 2 ಸೊ 0 ಬಂದಿದೆ ಅಲ್ವಾ ರಿಮೈಂಡರು ಸೊ ಏನಾಗುತ್ತೆ 2 also factor of 42 ನೆಕ್ಸ್ಟ್ 3 ಇಂದ ಮಾಡೋಣ 3 1 3 3 1 3 ಇನ್ನು ಉಳ್ಕೊಂಡಿದ್ದು 4 ಅಲ್ಲಿ 3 ಹೋದ್ರೆ 1 ಸೊ ಉಳಿದ ಸಂಖ್ಯೆ 2 ಒಂದು ಕೆಳಗಡೆ ಇಳಿಸ್ಕೊಂಡೆ ನೆಕ್ಸ್ಟ್ 3 4 12 ಸೊ ಇಲ್ಲಿ 3 ಸಹ ಇದರ ಒಂದು ಫ್ಯಾಕ್ಟರ್ ಆಗುತ್ತೆ ಯಾಕೆ ಇಲ್ಲಿ 0 ಬಂದಿದೆ ನೆಕ್ಸ್ಟ್ 4 ಇಂದ ಹೋಗೋದಿಲ್ಲ 5 ಇಂದ ಹೋಗೋದಿಲ್ಲ ನೆಕ್ಸ್ಟ್ 6 ಇಂದ 6 6 6 7 42 ಸೊ ರಿಮೈಂಡರ್ 0 ಆಗಿದೆ ಸೊ 6 also factor of 42 ಸೊ ಅದೇ ರೀತಿ 7 ಇಂದ ಹೋಗುತ್ತೆ ಇಲ್ಲೇ ಇದೆಯಲ್ವಾ ಸೊ 7 ಇಲ್ಲಿ ಬರುತ್ತೆ 7 6 42 ಸೊ ಅದೇ ರೀತಿ ನೆಕ್ಸ್ಟ್ ಇನ್ನು 8 5 40 ಆಗುತ್ತೆ ಸೊ 8 ಇಂದ ಹೋಗಲ್ಲ ಹಾಗೇನೆ 9 4 36 ಆಗುತ್ತೆ ಸೊ ಕಡಿಮೆ ಆಗುತ್ತೆ ಸೊ ಅದು ಸಹ ಹೋಗೋದಿಲ್ಲ ಸೊ 10 ಇಂದ ಡಿವೈಡ್ ಆಗಲ್ಲ ಇನ್ನು 11 ಆಗಲ್ಲ ಟ್ವೆಲ್ ಬೆಳಿಂದ ಸಹ ಒಂದು ಸೆಕೆಂಡ್ ಕಂಪ್ಲೀಟ್ ಆಗಿ ಭಾಗ ಆಗಲ್ಲ ಇನ್ನು ಡೈರೆಕ್ಟ್ ಆಗಿ ಡಿವೈಡ್ ಆಗ್ತಕ್ಕಂಥದ್ದು 14 ಇಂದ
3 is 42. 43 is 42. So, that is how many divided by 21 is 21 1 is 21. 21 2 is 42. They might have recorded that, so 21 are good there. In the next two years, complete I divide out of 42 in the name. 42 ones are 42. So, it is 2 sanke in the 42 or the kanta sanke complete I divide out there. So, in the factors of 42. Factors of 42 on the birthday. ಯಾವ ಯಾವ ಸಂಖ್ಯೆ ಇಂದ ಈ ಪಾರ್ಟ್ ಟು ಅಂತ ನಮ್ಮ ಭಾಗ ಆಗಿದೆ. ಒನ್, ನೆಕ್ಸ್ಟ್ ಟೂ, ನೆಕ್ಸ್ಟ್ ತ್ರೀ, ನೆಕ್ಸ್ಟ್ ಸಿಕ್ಸ್, ನೆಕ್ಸ್ಟ್ ಸೆವೆನ್, ನೆಕ್ಸ್ಟ್ ಯಾವುದರಿಂದ 14, ನೆಕ್ಸ್ಟ್ 21, 42. ಸೊ ಇಲ್ಲಿ 1, 2, 3, 6, 7, 14, 21, 42 ಆರ್ ನಂಬರ್ಸ್ ಫ್ಯಾಕ್ಟರ್ ಆಫ್ 42. 42 ನ ಫ್ಯಾಕ್ಟರ್ಸ್ಗಳು ಯಾವ್ಯಾವ ಅಥವಾ 42 ಅಂತಕ್ಕಂಥ ಸಂಖ್ಯೆ ಯಾವ ಯಾವ ನಂಬರ್ಸ್ ಇಂದ ಅದು ಕಂಪ್ಲೀಟ್ ಆಯಿತು. ಅಂದರೆ ಇಲ್ಲಿ ನಮಗೆ ರಿಮೈಂಡರ್ ಅಲ್ಲಿ ಯಾವುದೇ ರೀತಿ 1, 2, 3 ಅಂತ ಉಳ್ಕೊಳ್ದೇ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೋ. ಸೊ ಎಲ್ಲ ಸಂಖ್ಯೆ ಭಾಗಾಕ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವುದು ಅಂತ ಹೇಳಿದ್ರೆ 1, 2, 3, 6, 7, 14, 21, 42. ಸೊ ಇಷ್ಟು ಸಂಖ್ಯೆಗಳು ಈ 42 ನ ಒಂದು ಫ್ಯಾಕ್ಟರ್ಸ್ಗಳು. ಸೊ ಇದಕ್ಕೆ ಯಾವ ಥರ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.